ಹಾಯ್ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜು ಮನು. ವೀಕೆಂಡಲ್ಲೂ ನಾನು ವಿಡಿಯೋನೇ ಹಾಕಿಲ್ಲ. ಲಾಸ್ಟ್ ನಾನು ವಿಡಿಯೋ ಹಾಕಿದ್ದು 6 ಡೇಸ್ ಆಗೋಗಿದೆ ಅನ್ಕೊಂತೀನಿ. ವಿಡಿಯೋ ಮಾಡೋದಕ್ಕೆ ಆಗಿಲ್ಲ. ಹಬ್ಬದ ವಿಡಿಯೋನ ಸ್ಟಾರ್ಟ್ ಮಾಡಿದೆ. ಅದಕ್ಕಿಂತ ಫಸ್ಟು ಹಬ್ಬಕ್ಕೆ ಏನೆಲ್ಲ ಪ್ರಿಪ್ರೇಷನ್ಗಳು ಮಾಡ್ಕೊಂತಿದ್ದೆ ಗೊತ್ತಾ? ನಾನು ಹೋಗಿ ಬಟ್ಟೆನೆಲ್ಲ ಹೊಲಿಯೋಕ್ಕೆ ಕೊಟ್ಟು ಬಂದಿದ್ದೆ, ಶಾಪಿಂಗ್ ಎಲ್ಲ ಮಾಡ್ಕೊಂಡು ಬಂದಿದ್ದೆ. ಶಾಪಿಂಗ್ ಅಂದರೆ ದೀಪಗಳೆಲ್ಲ ತಗೊಂಡು ಬಂದಿದ್ದೆ, ಕ್ಯಾಂಡಲ್ಸು ಎಲ್ಲಾನು. ಹಬ್ಬ ತುಂಬ ಚೆನ್ನಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ಹಬ್ಬ ಇನ್ನೊಂದು 2 ಡೇಸ್ ಇದೆ ಎಂದಾಗ ಜ್ವರ ಬಂದು ಮಲ್ಕೊಂಡವಳು ಎದ್ದೇ ಇಲ್ಲ. ಆದ್ರೂ ಮ್ಯಾಕ್ಸಿಮಮ್ ಪುಷ್ ಮಾಡಿದೆ ನಾನು ಹಬ್ಬನ, ಹೇಗಾದರೂ ಸರಿ ಒಂದು ಸ್ವಲ್ಪನಾದ್ರೂ ಚೆನ್ನಾಗಿ ಮಾಡೋಣ ಅಂತ. ಬಟ್ ಹೆಲ್ತ್ ಪರ್ಮಿಟೇ ಮಾಡಲಿಲ್ಲ. ಅಷ್ಟೊತ್ತಿಗೆ ಮನುಗೂ ಜ್ವರ ಬಂತು. ಮನುನು ಹಬ್ಬದ ದಿನನೇ ಜ್ವರ ಬಂದು ಮಲ್ಕೊಂಡ್ರು. ಸರಿ ಇನ್ನೇನು ಅನ್ಕೊಂಡು ಮೂಡ್ ಅಪ್ಸೆಟ್ ಆಯ್ತು. ಅಂತೂ ಸಿಂಪಲ್ ಆಗಿ ಹಂಗೆ ದೀಪ ಹಚ್ಚಿ ಹಬ್ಬನ ಮುಗಿಸ್ಬಿಟ್ಟೆ. ಇನ್ನೂ ಹುಷಾರಾಗಿಲ್ಲ ನನಗೆ. ಅಂದ್ರೆ ಸ್ವಲ್ಪ ನೋಸ್ ಬ್ಲಾಕ್ ಇದೆ ಮತ್ತೆ ಲೈಟ್ ಆಗಿ ಕಫ್ ಇದೆ. ಒಂದು 2 ಮಂತ್ಸ್ ಇಂದನು ನಾವು ಗಾಡಿ ತಗೊಂಡಾಗ್ಲಿಂದನು ಎಲ್ಲಾದ್ರೂ ಹೋಗೋಣ ಹೋಗೋಣ ಅನ್ಕೊಂಡು ನಾನು ಮನು ಪ್ಲಾನ್ ಮಾಡ್ತಾನೆ ಇದ್ವಿ, ಪ್ಲಾನ್ ಮಾಡ್ತಾ ಇದ್ವಿ, ಡ್ರಾಪ್ ಮಾಡ್ತಾ ಇದ್ವಿ ಫಾರ್ ಒನ್ ಆರ್ ದಿ ಅದರ್ ರೀಸನ್. ಈ ಸರಿ ಇಲ್ಲ, ನಾವು ಹೋಗ್ಲೇಬೇಕು ಅಂತ ಡಿಸೈಡ್ ಮಾಡ್ಕೊಂಡು 2 ವೀಕ್ಸ್ ಬ್ಯಾಕು ಪ್ಲೇಸಸ್ ಎಲ್ಲ ಸೆಲೆಕ್ಟ್ ಮಾಡಿ ಹೋಟೆಲ್ಸ್ ಎಲ್ಲಾನು ಬುಕ್ ಮಾಡ್ಬಿಟ್ಟಿದ್ದೀವಿ. ನೋಡಿದ್ರೆ ಈಗ ಒಂದು 4-5 ಡೇಸ್ ಇಂದ ಫುಲ್ ಜ್ವರ ಬಂದು ಮಲ್ಕೊಂಡು ಇವಾಗ ರಿಕವರ್ ಆಗಿದ್ದೀವಿ. ಮನು ಕಂಪ್ಲೀಟ್ ರಿಕವರ್ ಆಗಿದ್ದಾರೆ. ನಮ್ದು ಫಸ್ಟ್ ಲಾಂಗ್ ಡೇ ಲಾಂಗ್ ಜರ್ನಿ ನಮ್ಮ ಉಂಜಾದಲ್ಲಿ, ಅಂದ್ರೆ ನಿಂಜಾದಲ್ಲಿ. ನಾನು ನಮ್ ನಿಂಜಾಗೆ ಕಟ್ಟಿರೋ ಹೆಸರು ಉಂಜಾ. ಮನು ಕೋಪ ಬರತ್ತೆ ನಾನು ಉಂಜಾ ಅಂದ್ರೆ ಅದಕ್ಕೆ, ಬಟ್ ನನಗೆ ಅದು ಉಂಜಾ ಅನ್ನೋದಕ್ಕೆ ಇಷ್ಟ. ಮನು ಏನೋ ಒಂದು ಐಟಮ್ ಬೇಕಿತ್ತು ನಮಗೆ, ಅದನ್ನ ತಗೊಂಡು ಬರ್ತೀನಿ ಬೇಗ ಅನ್ಕೊಂಡು ಹೊರಗಡೆ ಹೋಗಿದ್ದಾರೆ. ಅಷ್ಟರಲ್ಲಿ ನಾನು ಪ್ಯಾಕಿಂಗ್ ಎಲ್ಲ ಮುಗಿಸ್ಬಿಡೋಣ ಅನ್ಕೊಂಡು ಬಂದಿದ್ದೀನಿ. ಗಾಡಿಯಲ್ಲಿ ಹೋಗ್ತಾ ಇರೋದ್ರಿಂದ ನಾವು ಜಾಸ್ತಿ ಬಟ್ಟೆ ಎಲ್ಲ ತಗೊಳೋದಿಕ್ಕೆ ಆಗಲ್ಲ. ಒಂದು 4-5 ಡೇಸ್ ಹೋಗ್ತಾ ಇರೋದು ನಾವು ಟ್ರಿಪ್ಪು, ಹಾಗಾಗಿ ಬಟ್ಟೆನೆಲ್ಲ ಇಲ್ಲಿ ಹಾಕೊಂಡಿದ್ದೀನಿ. ನಮ್ದು ಗಾಡಿ ಟಾಪ್ ಬಾಕ್ಸ್ ಇಲ್ಲಿದೆ. ನಾವು ಎಷ್ಟೇ ಆದ್ರೂ ಈ ಟಾಪ್ ಬಾಕ್ಸ್ ಅಲ್ಲೇನೆ ಇಡಬೇಕಾಗತ್ತೆ. ಮ್ಯಾಕ್ಸಿಮಮ್ 4 ಕಿಲೋಸ್ ಇಡಬಹುದು ಅಷ್ಟೇನೆ ಇದರಲ್ಲಿ. ಅದಕ್ಕಿಂತ ಜಾಸ್ತಿ ಇಟ್ಟರೆ ನಮ್ದು ಅದು ಗಾಡಿ ತುಂಬಾ ಸ್ಪೀಡ್ ಅಲ್ಲಿ ಏನಾದ್ರೆ ಮನು ನಾನೇನಾದ್ರೂ ಇದ್ರೆ 120 ಮೇಲೆ ಹೋಗಲ್ಲ. ಆ 120 ಆದ್ರೂ ತುಂಬಾ ವಿಂಡ್ ಫೋರ್ಸ್ ಇರತ್ತಲ್ಲ, ಹಾಗಾಗಿ ನಮ್ಗೆ ಹೆವಿ ಲಗೇಜ್ ಹಾಕೋದಿಕ್ಕೆ ಭಯ. ಆದಷ್ಟು ಲಗೇಜ್ ನ ಕಮ್ಮಿ ಮಾಡೋದಿಕ್ಕೆ ಟ್ರೈ ಮಾಡ್ತಾ ಇದೀವಿ. ನೋಡೋಣ, ಅದ್ರ ಜೊತೆಗೆ ಒಂದು ಬ್ಯಾಕ್ ಪ್ಯಾಕು ತಗೊಳ್ಳೋಣ ಅಂತ ಅನ್ಕೊಂಡು. ಸೊ ಹಾಗಾಗಿ ಮನುಗೊಂದು 2-3 ಟೀ ಶರ್ಟು, ನನಗೊಂದು 2-3 ಟೀ ಶರ್ಟು, ಜೀನ್ಸ್ ಗಳಷ್ಟೇ ತಗೊಂತಾ ಇರೋದು. ಸಾಲದಕ್ಕೆ ಇದು ಸೀರೆ ಒಂದು ತಗೊಂತಾ ಇದ್ದೀನಿ. ಸೀರೆ ತಗೊಂತಾ ಇದ್ದೀನಿ ಅಂದ ಮಾತ್ರಕ್ಕೆ ನಾನು ಯಾವುದೇ ಮದ್ವೆಗಾಗ್ಲಿ ಇಲ್ಲ ಬೇರೆ ಯಾವುದೇ ಫಂಕ್ಷನ್ಸ್ಗಾಗ್ಲಿ ಹೋಗ್ತಾ ಇಲ್ಲ ನಾವು. ಅಲ್ಲಿ ನಂದು ಫಸ್ಟು ನಾವು ವಿಸಿಟ್ ಮಾಡ್ತಾ ಇರೋ ಪ್ಲೇಸು, ನಂದು ಫೇವ್ರೆಟ್ ಪ್ಲೇಸು ಅಂದರೆ ಅದು ಟೆಂಪಲ್ಲು. ಆ ಟೆಂಪಲ್ಗೆ ನನಗೆ ಸ್ಯಾರಿನೇ ಹಾಕೋಬೇಕು ಅಂತ ತುಂಬ ದಿನದಿಂದ ಇತ್ತು. ನಾನು ಹೇಳ್ತಾ ಇದ್ದೆ ಮನುಗೆ ಆ ಟೆಂಪಲ್ಗೆ ಹೋಗ್ಬೇಕು, ಆ ಟೆಂಪಲಲ್ಲಿ ನಾನು ಸಾರಿ ಹಾಕೋಬೇಕು, ಯಾಕೆಂದರೆ ಅಲ್ಲಿ ಆ ಈವ್ನಿಂಗ್ ಆ ಟೆಂಪಲ್ಗೆ ಹೋದ್ರೆ ನಾವು ಗೋಲ್ಡಲ್ಲಿ ಮುಳುಗಿದ್ದೀವೇನೋ ಅನ್ನೋ ಫೀಲ್ ಕೊಡತ್ತೆ. ಸೊ ಹಾಗಾಗಿ ನನಗೆ ಆ ಟೆಂಪಲ್ಗೆ ಸಿಲ್ಕ್ ಸಾರಿ ಹಾಕೊಂಡು ಹೋಗ್ಬೇಕು ಅಂತ ತುಂಬ ಆಸೆ ಇತ್ತು. ಇದು ನಂದು ಸೆಕೆಂಡ್ ವಿಸಿಟ್ ಆಗಿರತ್ತೆ ಆ ಟೆಂಪಲ್ಗೆ, ಹಾಗಾಗಿ ಸಾರಿ ಒಂದು ತಗೊಂತಾ ಇದ್ದೀನಿ. ನಾವೆಲ್ಲಿಗಪ್ಪ ಹೋಗ್ತಾ ಇರೋದು ಅಂದರೆ ಮಂಗಳೂರು, ಅಲ್ಲಿಂದ ಉಡುಪಿ, ಅಲ್ಲಿಂದ ಕುಂದಾಪುರ ಹೋಗಿ ಅದು ಮುಗಿಸ್ಕೊಂಡು ರಿಟರ್ನ್ ಊರಿಗೆ ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಇದು ಟೋಟಲ್ 5 ಡೇಸ್ ಟ್ರಿಪ್ ಆಗಿರುತ್ತೆ. 5 ಡೇಸಲ್ಲಿ 1 ಡೇ 2 ಡೇಸ್ ನಮಗೆ ಟ್ರಾವೆಲಿಂಗೇ ಹೋಗುತ್ತೆ, ಹೋಗೋಕ್ಕೊಂದಿನ ಬರೋಕ್ಕೊಂದಿನ. ಸೊ 3 ಡೇಸ್ ನಾವಲ್ಲಿ ಸ್ಪೆಂಡ್ ಮಾಡ್ತೀವಿ. ಇವತ್ತು ಹೊರಟು ಫಸ್ಟು ನಾವು ನಮ್ಮೂರಿಗೆ ಹೋಗ್ತೀವಿ. ನಮ್ಮೂರಿಗೆ ಹೋಗಿ ಇವತ್ತು ನೈಟಲ್ಲಿ ಹಾಲ್ಟ್ ಆಗಿ ಅಲ್ಲಿ ಅರ್ಲಿ ಮಾರ್ನಿಂಗ್ ಎದ್ದು ಅಲ್ಲಿಂದ ಸ್ಟಾರ್ಟ್ ಮಾಡೋಣ ಅಂತ. ಸೊ ಇವಾಗ ಬನ್ನಿ ಪಟಪಟ ಅಂತ ನಾನು ಪ್ಯಾಕಿಂಗ್ ಮುಗಿಸ್ಬಿಡ್ತೀನಿ. ಇಲ್ಲೇ ಮಾತಾಡ್ಕೊಂಡು ನಿಂತ್ಕೊಂಡ್ರೆ ಟೈಮ್ ಆಗುತ್ತೆ. ಇವಾಗ ಆ ಟೈಮ್ ಆಲ್ರೆಡಿ 5:45 ಆಗೋಗಿದೆ. ಇವಾಗ ಕೆಳಗಡೆ ಹೋಗಿ ಗ್ಯಾಜೆಟ್ಸ್ ಎಲ್ಲ ಒಳಗಡೆ ಇಟ್ಕೊಂಡ್ರೆ ನಮ್ದು ಪ್ಯಾಕಿಂಗ್ ಮುಗೀತು. ಇಷ್ಟೇ ಸಿಂಪಲ್ ಪ್ಯಾಕಿಂಗ್. ನಾನ್ ಮೇಲೆ ಕೆಲ್ಸದೆಲ್ಲ ಮುಗಿಸ್ಕೊಂಡು ಕೆಳಗಡೆ ಬರೋ ಅಷ್ಟರಲ್ಲಿ ನಾನು ಹೇಳ್ದಂಗ ಮನು ಗ್ಯಾಜೆಟ್ಸ್ನೆಲ್ಲ ಪ್ಯಾಕ್ ಮಾಡ್ತಾ ಇದ್ದಾರೆ. ಬಂದ್ ಸ್ನಾನನು ಮುಗಿಸ್ಬಿಟ್ಟಿದ್ದಾರೆ ಮನು. ತಂದ್ಯ ಮನು ಹೋಗಿದ್ದು ಐಟಮ್ ತರಕ್ ಹೋಗಿದ್ಯಲ್ಲ? ಓಕೆ ಮನು, ಏನ್ ತರಕ್ ಹೋಗಿದ್ರು ಅಂದ್ರೆ ಈ ಟ್ರಿಪ್ಪಿಗೆ ನಮ್ಗೆ ಮೈಕ್ ಬೇಕಿತ್ತು. ಸೊ ಮೈಕ್ ಇರ್ಲಿಲ್ಲ ನಮ್ಮ ಹತ್ರ, ಮೈಕ್ ತಗೊಂಡ್ ಬರಕ್ ಹೋಗಿದ್ರು. ಇಲ್ಲಿ ನಾನು ಅನ್ಪ್ಯಾಕ್ ಮಾಡಕ್ ಹೋದ್ರೆ ನನ್ಗೆ ಟೈಮ್ ಆಗೋಗತ್ತೆ. ಎನಿವೇಸ್ ಊರಿಗೆ ಹೋದ್ಮೇಲೆ ಟೈಮ್ ಇರತ್ತಲ್ಲ, ಅಲ್ಲಿ ಅನ್ಪ್ಯಾಕ್ ಮಾಡಿ ತೋರಿಸ್ತೀನಿ. ಇವಾಗ ಸದ್ಯಕ್ಕೆ ಇದನ್ನ ಈ ಬಾಕ್ಸ್ ನ ಹಿಂಗೆ ಎತ್ತು ಟಾಪ್ ಬಾಕ್ಸ್ ಇಟ್ಕೊಂತೀವಿ. ರೆಡಿ ಅಂದ್ಬಿಟ್ಟು ದಬ್ಬಾಕ್ಬಿಟ್ಟಿದಲ್ಲ ಈಗ. ಸೊ ಎಲ್ಲ ಫೈನಲಿ ರೆಡಿ ಆಯ್ತು. ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ಬಂಜಿ ಕಾಟ್ ಹಾಕಿ ನೀಟಾಗಿ ಕಟ್ಟಿದ್ದೀವಿ. ಈಗ ಹೆಲ್ಮೆಟ್ ಹಾಕೊಂಡು ಓಡಬೇಕು. ಮನು ಜಿಪ್ ಅಪ್ ಹಾಕ್ತಾವ್ರೆ. ಓಕೆ ಬಾಯ್ ಬಾಯ್.
ಥ್ಯಾಂಕ್ ಯು. ಅಷ್ಟೇ, ಇವಾಗ ಓಡ್ತೀವಿ, ಗಾಡಿಯಲ್ಲಿ ಏನು ರೆಕಾರ್ಡ್ ಮಾಡೋದಿಕ್ಕಾಗಲ್ಲ, ಊರಿಗೆ ಹೋದ್ಮೇಲೆ ಸಿಗ್ತೀವಿ. ಗುಡ್ ಮಾರ್ನಿಂಗ್ ಎಲ್ರಿಗೂ. ನೆನ್ನೆ ಬಂದಿದ್ದು ನೈಟ್ ಲೇಟ್ ಆಗೋಯ್ತು, 10:00 ಆಗೋಯ್ತು. ಬಂದ ತಕ್ಷಣ ಊಟ ಮಾಡಿ ಮಲ್ಕೋಬಿಟ್ವಿ. ಇವಾಗ ಎದ್ದು ಸ್ನಾನ ಎಲ್ಲ ಮುಗಿಸ್ಕೊಂಡಿದೀವಿ, 8:30 ಆಗಿದೆ ಟೈಮು. ಇವಾಗ ತಿಂಡಿ ತಿಂದು ಓಡ್ಬೇಕು ಟ್ರಿಪ್ಪಿಗೆ. ಅಮ್ಮ ಏನ್ ತಿಂಡಿ ಮಾಡ್ತಾ ಇದಾರೋ ಗೊತ್ತಿಲ್ಲ. ಏನ್ ತಿಂಡಿ ಮಾಡ್ತಾ ಇದೀಯಮ್ಮ? ಓಕೆ, ಚಿತ್ರಾನ್ನ ಮಾಡ್ತಾ ಇದಾರೆ. ಇವತ್ ಸ್ಯಾಟರ್ಡೇ, ನಮ್ಮ ಮನೆ ವಾರ ಆಗಿರೋದ್ರಿಂದ ಅಮ್ಮ ಇವತ್ತು ದೇವ್ ಸಾಮಾನ್ ಎಲ್ಲ ತೊಳ್ಕೊಂಡು ಪೂಜೆ ಮಾಡ್ಬೇಕಾಗತ್ತೆ. ನಾನ್ ಮನೆಯೆಲ್ಲ ಒರೆಸ್ಕೊಟ್ಟಿದೀನಿ. ಸೊ ಅಮ್ಮಂಗೆ ಅರ್ಧ ಕೆಲಸ ಮುಗಿಸ್ಕೊಟ್ಟಿದೀನಿ, ಈಗ ನಾವು ತಿಂಡಿ ತಿನ್ಕೊಂಡು ಓಡ್ತೀವಿ. ಅದಕ್ಕಿನ್ನ ಮೊದ್ಲು, ಸೊ ನೆನ್ನೆ ಮೈಕ್ ತಗೊಂಡಿದ್ದ ಹರಿಬರಿನಲ್ಲಿ ಅನ್ಬಾಕ್ಸ್ ಮಾಡಕ್ ಆಗ್ಲಿಲ್ಲ ಅಲ್ಲ, ಇವಾಗ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಏನಿದು ರಿಸೀವರ್ ಇದು? ಬ್ಯೂಟಿಫುಲ್ ಇದೆ ಟೆಕ್ನಾಲಜಿ. ಇದು ಡಿಜಿಐ ಅವರದು ವೈರ್ಲೆಸ್ ಮೈಕ್. ನಿಮಿಷ, ಇದು ಒಂದು ಮೈಕ್ ಅಲ್ಲ, ಇದು ರಿಸೀವರ್ ಅಲ್ಲ, ಇದು ರಿಸೀವರ್, ಇದು ಟ್ರಾನ್ಸ್ಮಿಟರ್. ಇದೆರಡು ಟ್ರಾನ್ಸ್ಮಿಟರ್, ಇದು ರಿಸೀವರ್, ಇದು ಇದು ಚಾರ್ಜಿಂಗ್, ಇದೇನಿದು ಇದು ಮೊಬೈಲ್ಗೆ, ಇದಕ್ಕೆ ಮೈಕ್ ಮೇಲ್ ಹಾಕೊಳ್ಳೋದು ಬೇಡ ನನಗೆ, ಒಳಗಡೆಗೆ ಹಾಕೋಬೇಕು ಅಂದ್ರೆ ಜಸ್ಟ್ ಹಿಂಗ್ ಇಟ್ಕೊಂಡು ಅಷ್ಟೇ. ನನ್ಗೆ ಮೈಕ್ ಕಾಣಿಸ್ಬಾರ್ದು ಅಂದ್ರೆ ಇದನ್ ಯೂಸ್ ಮಾಡ್ಬೋದು. ಇಲ್ಲ ಓಕೆ, ನನ್ಗೆ ಹೊರಗಡೆ ಇದ್ರೂ ಪರವಾಗಿಲ್ಲ ಮೈಕ್ ಅಂದ್ರೆ ಉಲ್ಟ ಕ್ಲಿಪ್, ಅದ್ರಲ್ಲೇ ಇದು ಕ್ಲಿಪ್ ಇರತ್ತೆ, ಈ ಕ್ಲಿಪ್ ನ ಹಿಂಗೆ ಸಿಕ್ಸ್ಕೊಂಡ್ರೆ ಆಯ್ತು. ಸ್ವಲ್ಪ ವೇಟ್ ಇದೆ ಮನು, ಇದು ಲೈಟ್ ಆಕ್ಚುಲಿ, ರೋಡ್ ಇನ್ನೂ ವೇಟ್. ಹೌದಾ? ಓಕೆ, ನೈಸ್. ಫಸ್ಟ್ ಟೈಮ್ ಯೂಸ್ ಮಾಡಿ ನೋಡಿದ್ರೆ ಗೊತ್ತಾಗತ್ತೆ. ಓಕೆ, ಇಷ್ಟು ಪೀಸು. ಇದೇ ಚಾರ್ಜಿಂಗ್ ಕೇಸು, ಇದು ಇದ್ರಲ್ಲೇ ಚಾರ್ಜ್ ಆಗತ್ತೆ. ಅದು ನಾವೇನ್ ಸಪ್ರೇಟ್ ಚಾರ್ಜ್ ಮಾಡೋದು ಬೇಡ, ಬಟ್ ಇದನ್ನ ಚಾರ್ಜ್ ಮಾಡ್ಬೇಕು ಅನ್ಸತ್ತಲ್ಲ ಮನು ನಾವು. ಹೌದು, ಇಲ್ಲಿ ಕೊಟ್ಟಿದ್ದಾರೆ ನೋಡು. ಚಾರ್ಜರ್ ಎಲ್ಲ, ಚಾರ್ಜಿಂಗ್ ಕೇಬಲ್ ಇದ್ರಲ್ಲಿ ಇರ್ಬೇಕು. ಇಲ್ಲೊಂದು ಬಾಕ್ಸ್ ಐತಲ್ಲ, ಇದು ಓಪನ್ ಮಾಡಿಲ್ಲ ನಾವು. ಇದು ಪೌಚ್, ಇವು ಇಟ್ಕೊಳಕ್ಕೆ ಕ್ಯಾರಿ ಮಾಡಕ್ಕೆ. ಇದು ಇದು ವಿಂಡ್ ಕ್ಯಾಟ್, ಕೇಳಣ ಅಂತಿದ್ದೆ. ಅವಿರ್ತಾವಲ್ಲ ಎಲ್ಲ, ಅದ್ರ ಹೆಸರು ಗೊತ್ತಿರಲ್ಲ. ವಿಂಡ್ ಕ್ಯಾಟ್, ಚಾರ್ಜಿಂಗ್ ಕೇಬಲ್, ಇದೇನ್ಕೆ ಇದು ಬೇಕಿರೋದು ಇಂಪಾರ್ಟೆಂಟ್. ಇದು ಇದೇ ಸ್ಟ್ರೇಟ್ ಮಾಡ್ಬಿಟ್ಟಾರೆ, ಎಲ್ ಬೆಂಡ್ ಇಲ್ಲ. ಈಗ ಎಲ್ ಬೆಂಡ್ ಇರೋದು ಮೊದಲು, ಈಗ ಹೊಸ ಮಾಡೆಲ್ ನಲ್ಲಿ ಇವು ಬಿಡ್ತಾವ. ಕ್ವಾಲಿಟಿ ಇದೆ ನೋಡು, ಸೂಪರ್. ಈಗ ಚಾರ್ಜ್ ಹಾಕ್ಬಿಡಿ, ಹೊರಡ ತನಕ ಚಾರ್ಜ್ ಆಗ್ತಾ ಇರುತ್ತೆ. ಹೊರಡ ತನಕ ಆಗ್ತಿರ್ಲಿ. ಇದು ಇವ್ ಎಲ್ಲಿಗೆ ಸಿಕ್ಸದವ? ಇವ್ ಹೆಂಗಪ್ಪ ಹಾಕೋದಿವು? ಇದು ಹಿಂಗ್ ತಗೊಂಡು ಹಿಂಗ್ ಇಟ್ಬಿಟ್ಟಿದ್ದೀನ, ಹಿಂಗ್ ಹೆಂಗೋ ತಿರುಗಿಸ್ಬೇಕು. ಅದು ಎಲ್ಲೋಯ್ತು ನಂಗೆ, ಹೆಂಗಾಗ್ದೆ? ಹಾ, ಹೋಯ್ತು ನೋಡು, ನಂದು ನಂದು ಹೋಯ್ತು ನೋಡು. ಇಟ್ಬಿಟ್ಟು ಹಿಂಗ್ ತಿರುಗಿಸ್ಬೇಕಷ್ಟೇ. ಅದೇನಕ್ಕೆ ಹೇಳಿ ಹಿಂಗ್ ಇಟ್ಬಿಟ್ಟು ತಿರುಗಿಸಪ್ಪ ಅಷ್ಟೇ. ಅಲ್ಲ, ಪರ್ಪಸ್ ಏನ್ ಹೇಳಿದ್ರು? ಸ್ವಲ್ಪ ಆಂಬಿಯನ್ಸ್ ನಾಯ್ಸ್ ನ ಕಮ್ಮಿ ಮಾಡೋದು. ಇವಾಗ ಎಲ್ಲ ರೆಡಿಯಾಗಿ ಓಡೋಣ ಅಂತ ಓಡ್ತಾ ಇದೀವಿ. ಅಷ್ಟೊತ್ತಿಗೆ ಮನು, ನಾವಪ್ಪ ನಾವು ತೋಟಕ್ಕೆ ಚಿಯಾ ಸೀಡ್ಸ್ ಹಾಕ್ಸಿದೀವಿ, ಅದಕ್ಕೆ ಉಕ್ಕೆ ಓಡ್ಸಕ್ ಹೋಗ್ತಾ ಇದಾರೆ. ಉಕ್ಕೆ ಓಡ್ಸಕ್ಕೆ ಈ ತರ ಎಲ್ಲ ಕಟ್ಕೊಂಡು ಏನ್ ಮಾಡ್ತಿದ್ಯಾ ಮನು? ಏನ್ ಮಾಡ್ತಾ ಇದ್ಯಾ? ಕಟ್ಕೊಂಡು ಹೋಗ್ತಾವ್ರಲ್ಲ, ನೋಡ್ತಾ ಇದೀವಿ. ನಾವ್ ಯಾವತ್ತು ಲೈಫ್ ಮೇಲೆ ನೋಡಿಲ್ಲ ಈ ತರ, ಅದಕ್ಕೆ ನೋಡ್ತಾ ಇದೀವಿ. ಕಟ್ಟಿಲ್ಲ, ಬಿಸಿಲಾಗೋಯ್ತು, ಫುಲ್ ಬಿಸಿಲಾಯ್ತು. ಆಯ್ತಾ, ರೆಡಿ, ಡನ್. ನೀವೇನಾರು ಡೈಲಾಗ್ಗಳು ಒಡೆದ್ರ ಈಗ ಅವ್ರ ಕೈಯಲ್ಲಿ ಮಚ್ಚಿದ್ರೆ ಡಿಕ್ಕಿಗೆ ಹೋಗತ್ತೆ ಅಷ್ಟೇ ಮ್ಯಾಕ್ಸಿಮಮ್. ನೀವಿಲ್ಲ ಇರಿ, ನಾವು ಹೊರಟ್ಬಿಡ್ತೀವಿ. ನೀನ್ ಯಾಕೋ ಬಲೇ ಆಡ್ತೀಯ? ಹೌದು, ಅದೇ ಫಿಶ್, ಜೆಲ್ಲಿ ಫಿಶ್. ನೀವೆಲ್ಲ ಜೆಲ್ಲಿ ಫಿಶ್, ನಾವು ಸೆಲ್ಫಿಶ್. ಬರದಂಗಾರೆ ನಾವು. ಓ ಸರಿ, ಓಕೆ. ಹ್ಮ್,
ಬೇಜಾರು ಮಾಡ್ತಾವ್ ಮಾಡ್ತೀವಿ.